Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅವಳಿ ಮನೆಗೋಸ್ಕರ ಹೋರಾಡಿ ಸ್ಟೇಷನ್ಗೆ ಹೋಗಿಲ್ಲ ರೀ, ಈ ಮನೆ ಮರ್ಯಾದೆ ತೆಗಿಬೇಕು ಅಂತಾನೆ ಹೋಗಿತ್ತು. ಅದು ಹಾಗಲ್ಲಮ್ಮ, ಆಕ್ಚುಲಿ ಅಷ್ಟಕ್ಕೂ ಏನಾಯ್ತು ಅಂದ್ರೆ. ನೀನ್ ಮಾತಾಡ್ಬೇಡ ಅಭಿ, ಅವಳನ್ನ ಸ್ಟೇಷನ್ ಇಂದ ಬಿಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದ್ಯಲ್ಲ, ಅಷ್ಟು ಸಾಕು. ಅವಳನ್ನ ವಹಿಸ್ಕೊಂಡು ಬರ್ಬೇಡ. ಅಮ್ಮ ಒಂದ್ಸಲ ನನ್ನ ಮಾತು ಕೇಳಿ, ಆಕ್ಚುಲಿ ಆಗಿದ್ದು ತುಂಬಾ ದಿನದಿಂದ ನಾನು ನೋಡ್ತಾನೆ ಇದ್ದೀನಿ ಅಭಿ, ಪ್ರತಿ ವಿಷಯದಲ್ಲೂ ನೀನು ಅವಳನ್ನ ವಹಿಸ್ಕೊಂಡು ಬರ್ತಾ ಇದೀಯಾ. ಗಂಡನಾಗಿ ಅವಳಿಗೆ ಸಪೋರ್ಟ್ ಮಾಡೋದು ಒಳ್ಳೇದೆ, ಆದ್ರೆ ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ಒಂದ್ ವೇಳೆ ನಾನು ತಪ್ಪು ಮಾಡಿದಾಗ ನಿಮ್ಮಪ್ಪ ನನಗೆ ಬೈದು ಬುದ್ಧಿ ಹೇಳ್ತಾ ಇದ್ರು, ಕೋಪ ಮಾಡ್ಕೋತಾ ಇದ್ರು. ವಸು ಏನ್ ತಪ್ಪು ಮಾಡಿದಾಳೆ ಅಂತ ಈಗ ಅಭಿ ಅವಳು ಬುದ್ಧಿ ಹೇಳ್ಬೇಕು, ಯಾಕೆ ಬೈಬೇಕು? ವಸು ತಪ್ಪು ಮಾಡಿಲ್ವರಿ, ಮೊನ್ನೆ ಮೊನ್ನೆ ತಾನೆ ನನ್ನ ಫ್ರೆಂಡ್ಸ್ ಮನೆಗೆ ಬಂದಾಗ ಅವ್ರ ಮುಂದೆ ನನ್ ಗೌಮಾನ ಆಗೋ ತರ ಮಾಡಿದ್ಲು. ಆಗಿದಾಗೋಯ್ತು ಅಂತ ಅವಳನ್ನ ಕ್ಷಮಿಸ್ದೆ. ನಿನ್ನೆ ಅಭಿ ಹುಟ್ಟಿದ ಹಬ್ಬ ಅಂತ ಶುಭ ಅಂತ ಎಲ್ರು ಖುಷಿ ಖುಷಿಯಾಗಿ ಸಂಭ್ರಮಿಸ್ತಾ ಇದ್ರೆ ಪೊಲೀಸರು ಮನೆಗೆ ಬಂದು ವಸುನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಎಲ್ರು ನಮ್ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ಕೋತಾ ಇದಾರೆ, ಆ ಮಾತುಗಳು ನಿಮ್ ಕಿವಿಗೆ ಬೀಳ್ತಿಲ್ವಾ? ನನ್ನ ಕಿವಿಲಿ ಇನ್ನು ಆ ಮಾತುಗಳು ಗುಯ್ಗುಡ್ತಾನೆ ಇದೆ. ನಡೆದಿದ್ದೇನು ಅಂತ ತಿಳ್ಕೊಳ್ದೆ ವಸುನ ಬಯೋದು ಕರೆಕ್ಟ್ ಅಲ್ಲ ಅಮ್ಮ. ಏನ್ ನಡೀತು ಅಂತ ವಸು ಯಾಕ್ ನಮ್ಗೆ ಹೇಳ್ತಿಲ್ಲ ಭಾಸ್ಕರ್? ಅದು ಕರೆಕ್ಟಾ ಅಮ್ಮ? ಕಾರಣ ಇಲ್ಲದೆ ಅತ್ಗೆ ಯಾವ ಕೆಲಸನೂ ಮಾಡಲ್ಲ. ಆ ಕಾರಣ ಏನು ಅಂತ ನಮಗೆ ಹೇಳ್ಬೇಕಲ್ವಾ? ಎಲ್ಲ ವಿಷಯನು ಹೇಳಕ್ಕಾಗಲ್ಲ ಅಮ್ಮ, ಕೆಲವೊಂದನ್ನ ನಾವೇ ಅರ್ಥ ಮಾಡ್ಕೋಬೇಕು. ಅವಳು ಹೇಳ್ದೇನೆ ಹೇಗೆ ಅರ್ಥ ಮಾಡ್ಕೋತಾರ ಅಭಿ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.